Hi friends, welcome back to our channel Drive Taste Live. Ivattu naavu bandidivvi Kaadgal Resort ge. Weekend alli ondolle resort alli time spend madbeku andre Kaadgal Resort ondolle option antane helbodu. Kaadgal Resort ondu nature retreat resort antane helbodu. ಫುಲ್ಲು ಗ್ರೀನರಿ ಹಾಗೆ ಸಿರಿನಿಂದ ತುಂಬಿದ ರಾಕ್ ಮೌಂಟೇನ್ಸ್ ಕೂಡ ಇಲ್ಲಿದೆ. ಸಿಟಿ ಔಟರ್ ಅಲ್ಲಿ ಇರೋದಕ್ಕೆ ಕಾಡ್ಗಲ್ ರೆಸಾರ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಕನಕಪುರ ಹತ್ರ ಬರುತ್ತೆ. ಬ್ಯಾಂಗ್ಳೂರ್ ಸಿಟಿಯಿಂದ 55 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಇನ್ನು ಈ ರೆಸಾರ್ಟ್ ಅಲ್ಲಿ ಡೇ ಔಟಿಂಗ್ ಹಾಗೆ ಸ್ಟೇಯಿಂಗ್ ಆಪ್ಷನ್ ಕೂಡ ಇದೆ. ಇನ್ನು ಡೇ ಔಟಿಂಗ್ ಬರಬೇಕು ಅಂದರೆ ಇದ್ರ ಟೈಮಿಂಗ್ ಬಂದು 9 AM ಟು 5:30 PM ವರೆಗೂ ಇರುತ್ತೆ. ಇದರ ಎಂಟ್ರಿ ಟಿಕೆಟ್ ಬಂದು 1155 ಇಂದ 1470 ಇರುತ್ತೆ. ವಿತ್ ಬ್ರೇಕ್ಫಾಸ್ಟ್ ಹಾಗೆ ವಿತೌಟ್ ಬ್ರೇಕ್ಫಾಸ್ಟ್ ಎರಡು ಆಪ್ಷನ್ಸ್ ಕೂಡ ಇದೆ. ಇನ್ನು ಸ್ಟೇಯಿಂಗ್ ಪ್ಯಾಕೇಜಿಗೆ ಬಂದರೆ 3360 ಇಂದ ಶುರು ಆಗುತ್ತೆ. ಇನ್ನು ಇದರ ಲೊಕೇಶನ್ ಹಾಗೆ ಪ್ರೈಸಿಂಗ್ ಡೀಟೇಲ್ಸು ಮತ್ತು ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ನಿಮಗೇನಾದರೂ ವಿಸಿಟ್ ಮಾಡಬೇಕು ಅನಿಸಿದ್ರೆ ಹೋಗಿ ಚೆಕ್ ಮಾಡ್ಬೋದು. ನಾವಿವತ್ತು ಇಲ್ಲಿ ಸ್ಟೇಯಿಂಗ್ ಪ್ಯಾಕೇಜ್ ತೊಗೊಂಡು ಬಂದಿದ್ದೀವಿ. ಹಾಗೆ ಇಲ್ಲಿ ಟೆಂಟ್ ಸ್ಟೇಯಿಂಗ್ ಕೂಡ ಇದೆ. ಈಗ ನಾವು ಸ್ಟೇಯಿಂಗ್ ರೂಮ್ ಹೇಗಿದೆ ಅಂತ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಒಂದ್ಸಲ ಹೇಗಿದೆ ಅಂತ ನೋಡ್ಕೊಬರೋಣ. ಎಕ್ಸ್ಟ್ರಾ ಏನಾದರೂ ಬಂದರೆ ಎಕ್ಸ್ಟ್ರಾ ಬೆಡ್ ಕೂಡ ಕೊಡ್ತಾರೆ. ಸೊ ಅದು ಕೂಡ ಇದು ವಾಟರ್ ಬಾಟಲ್ ಬಂದು ಕಾಂಪ್ಲಿಮೆಂಟರಿ. ಇಲ್ಲಿಂದ ನೋಡಿ ವ್ಯೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಸ್ಪೇಷಿಯಸ್ ಆಗಿದೆ. ಹೀಟರ್ ಕೊಟ್ಟಿದ್ದಾರೆ, ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಒಂದು ಒಳ್ಳೆ ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು. ಪ್ಯಾಕೇಜ್ ತಗೊಂಡಿದ್ದೀವಿ, ಸೊ ಹಾಗಾಗಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ರೂಮ್ಸ್ ಇಂದ ವ್ಯೂಸ್ ಅಂತೂ ಸಖತ್ ಚೆನ್ನಾಗಿದೆ. ಅಲ್ಲಿ ನೋಡ್ತಿರ್ಬೋದು ಫುಲ್ಲು ಬೆಟ್ಟ ಗುಡ್ಡಗಳಿಂದ ತುಂಬಿಕೊಂಡಿದೆ. ಪ್ರಾಪರ್ಟೀಸ್ ಅಂತೂ ಸಖತ್ ದೊಡ್ಡದಾಗಿದೆ. ಲಾಶ್ ಗ್ರೀನರಿ ಅಂತಾನೆ ಹೇಳ್ಬೋದು. ಮರ ಗಿಡಗಳಿಂದ ತುಂಬಿಕೊಂಡು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈಗ ರೂಮ್ ಚೆಕಿಂಗ್ ಮಾಡಿದ್ದಾಯ್ತು. ನೆಕ್ಸ್ಟ್ ಲಂಚ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲಂಚ್ ಟೈಮಿಂಗ್ ಬಂದು 1 to 3 o'clockವರೆಗೂ ಇರುತ್ತೆ. ಇಲ್ಲಿ ಬಫೆ ಸಿಸ್ಟಮ್ ಇರುತ್ತೆ. ಸೊ ಲಂಚ್ ಬಫೆಲಿ ಬಂದು ವೆಜ್ ಹಾಗೆ ನಾನ್ ವೆಜ್ ಎರಡು ಆಪ್ಷನ್ ಕೂಡ ಇದೆ. ವೆಜ್ ಹಾಗೆ ನಾನ್ ವೆಜ್ ಸೂಪ್ ಸಿಗುತ್ತೆ. ಇದ್ರ ಜೊತೆಗೆ ಸಲಾಡ್, ರೋಟಿ, ನಾನ್ ವೆಜ್ ಸ್ಟಾರ್ಟರ್ಸ್, ವೆಜ್ ಗ್ರೇವಿ, ವೆಜ್ ಫ್ಲೇವರ್ಡ್ ರೈಸು, ಕರ್ಡ್ ರೈಸು, ದಾಲ್, ರಸಮ್ ಹಾಗೆ ನಾನ್ ವೆಜ್ಜಲ್ಲಿ ಬಂದು ನಾನ್ ವೆಜ್ ಸ್ಟಾರ್ಟರ್ಸು ಮಟನ್ ಬಿರಿಯಾನಿ, ನಾನ್ ವೆಜ್ ಗ್ರೇವಿ ಹಾಗೆ ಡೆಸರ್ಟ್ ಕೂಡ ಇದೆ. ಇದು ಅನ್ಲಿಮಿಟೆಡ್ ಬಫೆ ಲಂಚ್. ಸಖತ್ತಾಗಿ ಒಂದೊಳ್ಳೆ ಲಂಚ್ ಮಾಡಿದಾಯಿತು. ಈಗ ನೆಕ್ಸ್ಟು ಗೇಮ್ ಎಲ್ಲ ಆಡೋವಂಥ ಟೈಮು. ಬನ್ನಿ ಏನೇನೆಲ್ಲ ಗೇಮ್ಸ್ ಇದೆ ಹಾಗೆ ಏನೇನೆಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ. ಇವರು ಕಾಂಪ್ಲಿಮೆಂಟರಿಯಾಗಿ 9 ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಕೊಡ್ತಾರೆ. ಇದೋಗಿ ಕೆಲವೊಂದು ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಅದರಲ್ಲಿ ಜಿಪ್ ಲೈನ್, ಬಂಗಿ ಡ್ರಾಪ್ಲಿನ್, ರ್ಯಾಪ್ಲಿಂಗ್, ಸ್ಕೈ ಸೈಕ್ಲಿಂಗ್ ಹಾಗೆ ಕಾಯಕಿಂಗ್ ಕೂಡ ಇರುತ್ತೆ. ಇದರಲ್ಲಿ ನಾವು 3 ಪೇಯ್ಡ್ ಆ್ಯಕ್ಟಿವಿಟೀಸ್ನ ತೊಗೊಂಡಿದ್ದೀವಿ. ಇದರಲ್ಲಿ ಸ್ಕೈ ಸೈಕ್ಲಿಂಗ್, ಕಾಯಕಿಂಗ್ ಹಾಗೆ ಜಿಪ್ ಲೈನ್. ಈಗ ಫಸ್ಟು ನಾವು ಸ್ಕೈ ಸೈಕ್ಲಿಂಗ್ ಹೇಗಿರುತ್ತೆ ಅಂತ ಆಡೋಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪರ್ ಹೆಡ್ 150 ರೂಪೀಸ್ ತೊಗೋತಾರೆ. ಜಿಪ್ ಲೈನ್ ಬಂದು ಇದು ಕೂಡ ಪೇಯ್ಡ್ ಆ್ಯಕ್ಟಿವಿಟೀಸ್. ಇದು 300 ರೂಪೀಸ್ ಪರ್ ಹೆಡ್. ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ಕೂಡ ಈ ಜಿಪ್ ಲೈನ್ ಅಂತೂ ತುಂಬಾ ಲೆಂತಿ ಆಗಿದೆ. ನಾವು ಇಷ್ಟು ದಿನ ಆಡಿದ್ರಲ್ಲಿ ಇದು 1 ಆಫ್ ದಿ ಲಾಂಗೆಸ್ಟ್ ಜಿಪ್ ಲೈನ್ ಅಂತಲೇ ಹೇಳ್ಬೋದು. ಸೊ ಈ ಜಿಪ್ ಲೈನ್ನ ಆಡ್ದಾದ ಮೇಲೆ ಇದು ನಮಗೆ ವರ್ತಿ ಅಂತ ಅನ್ನಿಸ್ತು. ಈಗ ನೆಕ್ಸ್ಟ್ ನಾವು ಕಾಯಕಿಂಗ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಇದಕ್ಕೆ ಪರ್ ಹೆಡ್ 150 ರೂಪೀಸ್ ತಗೋತಾರೆ. ಕಾಯಕಿಂಗ್ ಆಡೋದಕ್ಕೆ ಅಂತ ಇವರು 5 ಮಿನಿಟ್ಸ್ ಕೊಡ್ತಾರೆ. ಅಷ್ಟು ನಾವು ಆಡ್ಬಿಟ್ಟು ಹೋಗ್ಬೋದು. ಚಿಕ್ಕದಾಗಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನಾವು 3 paid ಆಕ್ಟಿವಿಟೀಸ್ನ ಆಡಿದ್ವಿ. ಈಗ ನೆಕ್ಸ್ಟು ಕಾಂಪ್ಲಿಮೆಂಟರಿ 9 ಅಡ್ವೆಂಚರ್ ಆಕ್ಟಿವಿಟೀಸ್ ಕೊಟ್ಟಿದ್ದಾರೆ. ಅದು ಕೂಡ ಹೇಗಿದೆ ಅಂತ ನೋಡೋಣ ಬನ್ನಿ. ಇನ್ನು ಕಾಂಪ್ಲಿಮೆಂಟರಿ ಆಕ್ಟಿವಿಟೀಸಲ್ಲಿ ಬಂದು ಬರ್ಮಾ ಲೂಪ್, ಬರ್ಮಾ ಬ್ರಿಡ್ಜ್, ಎಕ್ಸ್ ವಾಕ್, ವುಡನ್ ವಾಕ್, ಮಂಕಿ ಕ್ರೌಲಿಂಗ್, ಕ್ವೇಕ್ ವಾಕ್, ಹಾಗೆ ಆರ್ಚರಿ, ಟಾರ್ಗೆಟ್ ಶೂಟಿಂಗ್ ಮತ್ತು ಕ್ಲೈಂಬಿಂಗ್ ಕೂಡ ಇರುತ್ತೆ. ಬನ್ನಿ ಇವಾಗ ಎಲ್ಲ ಗೇಮ್ಸ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಮಾಡಿದಾಯಿತು. ಈಗ ನೆಕ್ಸ್ಟ್ ಬಂದು ರೈನ್ ಡ್ಯಾನ್ಸ್ಗೆ ಹೋಗ್ತಾ ಇದ್ದೀವಿ. ಇದು 4 PM ಟು 4:45 PM ಮಾತ್ರ ಇರುತ್ತೆ. ಸೊ ಬನ್ನಿ ಅದು ಕೂಡ ಯಾವ ಥರ ಇದೆ ಅಂತ ನೋಡೋಣ. ಹೈ ಟೀ ಟೈಮಿಂಗ್ ಬಂದು 5 PM ಟು 6 PM ಇರುತ್ತೆ. ಇವಾಗ ಹೈ ಟೀ ಟೈಮ್. ಟೀ, ಕಾಫಿ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಕೂಡ ಕೊಟ್ಟಿದ್ದಾರೆ. ಸೊ ಕಾಫಿ ಟೀ ಆಪ್ಷನ್ ಇದೆ, ಏನು ಬೇಕಾದ್ರೂ ತೊಗೋಬೋದು. ಜೊತೆಗೆ ಬಿಸಿ ಬಿಸಿ ಬಜ್ಜಿ ಮತ್ತು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಬನ್ನಿ ಹೇಗಿದೆ ನೋಡೋಣ. ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಟೈಮ್ ಹೊತ್ತು ಎಲ್ಲ ಆಟ ಮುಗಿದ ಮೇಲೆ ಒಂದು ಟೀ, ಕಾಫಿ ಈ ಥರ ಒಂದು ಸ್ನ್ಯಾಕ್ಸ್ ತಿಂದುಬಿಟ್ರೆ ಸಖತ್ ಮಜವಾಗಿರುತ್ತೆ. ಹೈ ಟೀ ಮುಗಿದು ಇಬ್ಬರು ಫ್ರೆಶ್ ಅಪ್ ಆಗಿ ಇವಾಗ ಪ್ರಾಪರ್ಟೀಸ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ಮೋಸ್ಟ್ 6:30. ಬನ್ನಿ ಯಾವ ಥರ ಹೇಗಿದೆ ಎಲ್ಲ ಅಂತ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ. ಈ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಅದರಲ್ಲಿ ಇದೊಂದು ಸ್ವಲ್ಪ ಚಿಕ್ಕದು, ದೊಡ್ಡದು ಇನ್ನೊಂದು ಕಡೆ ಇದೆ. ಕಪಲ್ಸ್ ರೂಮು ಹೊಸ್ತಾಗಿ ಕಟ್ತಾ ಇದ್ದಾರೆ. ಅದು ಬಿಟ್ಟರೆ ಈ ಕಡೆ ಒಂದು ಇದು ಬಂದು ಜಾಯಿಂಟ್, ಯಾರಾದರೂ ಲೈಕ್ 5-6 ಜನ ಮೆಂಬರ್ಸ್ ಬರ್ತಾರಲ್ಲ, ಸೊ ಅಂಥವ್ರಿಗೆ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ. ಟೆಂಟ್ ಮಾತ್ರ ತುಂಬಾ ಇದೆ. ಸೊ ವೀಕೆಂಡಲ್ಲಿ ನಾನು ಇವತ್ತು ನೋಡಿದೆ, ವೀಕೆಂಡಲ್ಲಿ ಬಂದು ತುಂಬ ಜನ ಕ್ರೌಡ್ ಇತ್ತು. ಸೊ ಅಂಥವ್ರಿಗೆ ಟೆಂಟ್ ಸ್ಟೇ, ಟೆಂಟ್ದೆಲ್ಲ ಸ್ವಲ್ಪ ಈಸಿಯಾಗಿ ಸಿಕ್ಕತ್ತೆ. ಬಟ್ ರೂಮ್ಸ್ ಎಲ್ಲ ಬುಕ್ ಮಾಡಬೇಕು ಅಂದರೆ 1 week ಮುಂಚೆನೇ ಹೇಳಿ ಬುಕ್ ಮಾಡಿದ್ರೆ ಸಿಗುತ್ತೆ, ಇಲ್ಲಾಂದರೆ ವೀಕೆಂಡಲ್ಲಿ ಒಂದು ಸಿಕ್ಕ ಸ್ವಲ್ಪ ಡೌಟೆ. ಹಾಗೆ ಇಲ್ಲಿ ಇಂಡೋರ್ ಹಾಗೆ ಔಟ್ಡೋರ್ ಗೇಮ್ಸ್ ಕೂಡ ಇದೆ. ಇಂಡೋರ್ ಗೇಮ್ಸಲ್ಲಿ ನಿಮಗೆ ಚೆಸ್ಸು, ಕ್ಯಾರಮ್, ಟೇಬಲ್ ಟೆನ್ನಿಸ್ ಹಾಗೆ ಕೆಲವೊಂದು ರೂರಲ್ ಗೇಮ್ಸ್ ಕೂಡ ಇದೆ. ಔಟ್ಡೋರ್ ಗೇಮ್ಸಲ್ಲಿ ಕ್ರಿಕೆಟು, ಫುಟ್ಬಾಲ್, ವಾಲಿಬಾಲ್, ಟಂಗ್ ಆಫ್ ವಾರ್, ಬ್ಯಾಡ್ಮಿಂಟನ್ ಹಾಗೆ ಹ್ಯೂಮನ್ ಫೂಟ್ಬಾಲ್ ಕೂಡ ಇದೆ. ಸೊ ಈಗ ಆಲ್ಮೋಸ್ಟ್ ಈವ್ನಿಂಗ್ ಆಯಿತು. ಈಗ ಔಟ್ಡೋರ್ ಆ್ಯಕ್ಟಿವಿಟೀಸ್ ಆಡೋದಕ್ಕಾಗಲ್ಲ. ಸೊ ಕೆಲವೊಂದು ಇಂಡೋರ್ ಆ್ಯಕ್ಟಿವಿಟೀಸಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ ಬನ್ನಿ. ಕೆಲವೊಂದು ಇಂಡೋರ್ ಗೇಮ್ಸ್ ಎಲ್ಲ ಆಟ ಆಡಿದಾಯಿತು. ಈಗ ನೆಕ್ಸ್ಟ್ ಕ್ಯಾಂಪ್ ಫೈರ್ಗೆ ಹೋಗ್ತಾ ಇದ್ದೀವಿ. ಇದು 8 PM ಟು 9 PM ಇರುತ್ತೆ. ಈ ಚುಮು ಚಳಿಗಂತೂ ಕ್ಯಾಂಪ್ ಫೈರಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಸಾಂಗು, ಡ್ಯಾನ್ಸ್ ಎಲ್ಲ ಆಡ್ಕೊಂಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ಕ್ಯಾಂಪ್ ಫೈರ್ ಅಂತೂ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸು, ಫ್ಯಾಮಿಲಿ ಹಾಗೆ ಚಿಲ್ಡ್ರನ್ ಜೊತೆ ಎಲ್ಲ ಸಾಂಗ್ ಆಡಿಕೊಂಡು, ಡ್ಯಾನ್ಸ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಕ್ಯಾಂಪ್ ಫೈರಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಡಿನ್ನರ್ ಟೈಮಿಂಗ್ ಬಂದು 8 PM ಟು 10 PM ಇರುತ್ತೆ. ಡಿನ್ನರ್ ಕೂಡ ಬಫೆ ಸಿಸ್ಟಮ್ ಇರುತ್ತೆ. ವೆಜ್ ಹಾಗೆ ನಾನ್ ವೆಜ್ ಎರಡೂ ಕೂಡ ಸಿಗುತ್ತೆ. ಡಿನ್ನರ್ ಅಲ್ಲಿ ವೆಜ್ ಸಲಾಡ್, ರೋಟಿ, ನಾನ್, ವೆಜ್ ಸ್ಟಾರ್ಟರ್ಸ್, ವೆಜ್ ಗ್ರೇವಿ, ವೆಜ್ ಫ್ಲೇವರ್ ರೈಸ್, ಕರ್ಡ್ ರೈಸ್, ದಾಲ್, ರಸಂ, ಸ್ಟೀಮ್ ರೈಸ್, ಹಾಗೆ ನಾನ್ ವೆಜ್ ಸ್ಟಾರ್ಟರ್ಸು ಮತ್ತು ನಾನ್ ವೆಜ್ ಗ್ರೇವಿ ಹಾಗೆ ಡೆಸರ್ಟ್ ಕೂಡ ಇದೆ. ಫುಡ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ಬಫೆ ಸಿಸ್ಟಮ್ ಇರೋದ್ರಿಂದ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ. ಡೇ ಒನ್ನಲ್ಲಿ ನಾವು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡಿದ್ವಿ ಹಾಗೆ ಫುಡ್ ಎಲ್ಲ ಹೇಗಿತ್ತು ಅಂತ ನಿಮ್ಗೆ ಹೇಳಿದ್ವಿ. ಈಗ ಡೇ ಟು ಅಲ್ಲಿ ಏನಿರುತ್ತೆ ಅಂತ ನೋಡೋಣ. ಇವಾಗ 6:30 ಮಾರ್ನಿಂಗು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಕೆಫೆಟೇರಿಯಾ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೋದ್ರೆ ಟೀ ಮತ್ತು ಬಿಸ್ಕೆಟ್ ಈ ಥರ ಏನಾದರೂ ಕೊಡ್ತಾರೆ. ಸೊ ಅದು ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಅಪ್ ಆ್ಯಂಡ್ ಡೌನ್ ಟೋಟಲ್ 6 ಕಿಲೋಮೀಟ್ರ್ ಇದೆ. ಬನ್ನಿ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮಾರ್ನಿಂಗ್ ಬಿಸಿ ಬಿಸಿ ಟೀ ಕುಡಿದ್ಮೇಲೆ ಇವಾಗ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿದೆ ಅಂತ. ಟ್ರೆಕ್ಕಿಂಗಿಗೆ ಹೋಗ್ಬೇಕಾದ್ರೆ ನಮ್ಮ ಜೊತೆ ಗೈಡ್ ಕೂಡ ಬರ್ತಾರೆ. ಸೊ ಅಪ್ ಆ್ಯಂಡ್ ಡೌನ್ ಬಂದು 6 ಕಿಲೋಮೀಟರ್ ಇರುತ್ತೆ. ಸೊ ಅವರೇ ನಮಗೆ ಗೈಡ್ ಮಾಡಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ಯಾರ್ಯಾರಿಗೆ ಟ್ರೆಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಕೂಡ ಟ್ರೆಕ್ಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ನಾವು ಕೂಡ ಜಾಯ್ನ್ ಆಗಿದ್ದೀವಿ. ಅರ್ಲಿ ಮಾರ್ನಿಂಗ್ ಹೊತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೆ ಸಖತ್ ಮಜವಾಗಿರುತ್ತೆ. ನೇಚರ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಲ್ಲಿ ಕೆಲವು ಪಕ್ಷಿಗಳ ಸೌಂಡ್ ಕೇಳಿಸುತ್ತೆ. ಹಾಗೆ ತಂಪಾಗಿರೋ ಗಾಳಿ ಬೀಸ್ತಾ ಇರತ್ತೆ. ಸೊ ನಾವು ಇಷ್ಟು ದೂರ ಟ್ರೆಕ್ಕಿಂಗ್ ಮಾಡಿಕೊಂಡು ಟಾಪ್ ವ್ಯೂಗೆ ಹೋಗಿ ಅಲ್ಲಿ ಹೇಗಿರುತ್ತೆ ಅಂತ ನೋಡ್ತೀವಿ. ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ರೀಚ್ ಆಗಿಬಿಟ್ವಿ. ಸ್ವಲ್ಪ ಸ್ಟೆಪ್ ಹತ್ತಿದ್ರೆ ಸಾಕು. ಫೈನಲಿ ರೀಚ್ಡ್. ಮೇಲೆ ಬರೋಷ್ಟೊಂದು ಫುಲ್ಲು ಸುಸ್ತಾಗ್ಬಿಡತ್ತೆ. ಬಟ್ ಮೇಲೆ ಬಂದಮೇಲೆ ವ್ಯೂ ಪಾಯಿಂಟ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಗಾಳಿ ಒಂದು ತಣ್ಣಗೆ ಬೀಸ್ತಾ ಇದೆ. ಇಷ್ಟು ದೂರ ಸ್ವಲ್ಪ ಕಷ್ಟ ಪಡ್ಕೊಂಡು ಮೇಲೆ ಬಂದ ಮೇಲೆ ವರ್ತ್ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಕುತ್ಕೊಂಡು ನೋಡ್ತಿದ್ರೆ ನೇಚರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದೊಂದು ಒಳ್ಳೆ ಫೋಟೋಜೆನಿಕ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ನಿಂತ್ಕೊಂಡು ನೋಡ್ತಿದ್ರೆ ನಾವು ಕನಕಪುರ ಸಿಟಿನ ನೋಡ್ಬೋದು. ಟ್ರೆಕ್ಕಿಂಗ್ ಮುಗೀತು. ಟ್ರೆಕ್ಕಿಂಗ್ ಮುಗಿಯಷ್ಟೇ 8:30 ಆಯಿತು. ಸೊ ಇವಾಗ ನೆಕ್ಸ್ಟು ಹೋಗಿ ಸ್ವಲ್ಪ ಫ್ರೆಶ್ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಬ್ರೇಕ್ಫಾಸ್ಟಲ್ಲಿ ಫ್ರೂಟ್ ಸಲಾಡು, ಇಡ್ಲಿ, ವಡ, ಸಾಂಬಾರ್, ಚಟ್ನಿ, ಉಪ್ಮಾ, ಕೇಸರಿ ಬಾತ್, ಹಾಗೆ ಪೂರಿ, ಬಜ್ಜಿ, ದೋಸೆ ಜೊತೆಗೆ ಎಗ್ಗು, ಬ್ರೆಡ್, ಬಟರ್, ಜಾಮ್ ಕೂಡ ಇದೆ. ನಮ್ಮದು ಬ್ರೇಕ್ಫಾಸ್ಟ್ ಮುಗಿದು ಇವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ಸ್ವಲ್ಪ ಚಿಕ್ಕದಾಗಿದೆ, ರೂಮ್ ಹತ್ರನೇ ಇದೆ. ಇನ್ನೊಂದು ಸ್ವಲ್ಪ ಒಂಚೂರು ಮುಂದೆ ಇದೆ, ಅಲ್ಲಿ ಬಂದು ಸ್ವಲ್ಪ ದೊಡ್ಡದಾಗಿದೆ ಸ್ವಿಮ್ಮಿಂಗ್ ಪೂಲು. ಬನ್ನಿ ಹೇಗಿದೆ ಅಂತ ನೋಡೋಣ. ಸ್ವಿಮ್ಮಿಂಗ್ ಪೂಲಲ್ಲಂತೂ ಸ್ವಲ್ಪ ಹೊತ್ತು ಆಟ ಆಡಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಈಗ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ನೆನೆ ಯಾವ್ಯಾವ ಗೇಮ್ಸ್ ಎಲ್ಲ ಮಿಸ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಅದರಲ್ಲಿ ಕೆಲವೊಂದು ಔಟ್ಡೋರ್ ಗೇಮ್ಸು, ಆರ್ಚರಿ ಮತ್ತು ರಾಕ್ ಕ್ಲೈಂಬಿಂಗ್ ಎಲ್ಲ ಇತ್ತು. ಬನ್ನಿ ಅದೆಲ್ಲ ಯಾವ್ಯಾವ ಥರ ಇದೆ ಅಂತ ನೋಡೋಣ. ರಾಕ್ ಕ್ಲೈಂಬ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯಿತು, ಸಖತ್ ಅಡ್ವೆಂಚರ್ ಆಗಿತ್ತು. ಕಾಡ್ಗಲ್ ರೆಸಾರ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು. ನೇಚರ್ ಮಧ್ಯೆ ಒಂದು ಒಳ್ಳೆ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಫ್ರೆಂಡ್ಸು, ಫ್ಯಾಮಿಲಿ ಹಾಗೆ ಚಿಲ್ಡ್ರನ್ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾವಂತೂ ಇಲ್ಲಿ ಸ್ಟೇಯಿಂಗ್ ಪ್ಯಾಕೇಜ್ ತೊಗೊಂಡಿದ್ವಿ. ಇದಕ್ಕೆ ಪರ್ ಹೆಡ್ 3,360 rupees ಆಯಿತು. ಇದರಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್, ಲಂಚ್ ಹಾಗೆ ಈವ್ನಿಂಗ್ ಹೈ ಟೀ, ನೈಟ್ ಡಿನ್ನರ್ ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಸಿಗುತ್ತೆ. ಇದ್ರ ಜೊತೆಗೆ 9 ಕಾಂಪ್ಲಿಮೆಂಟರಿ ಅಡ್ವೆಂಚರ್ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಹಾಗೆ ಇಲ್ಲಿ ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. ಹಾಗೆ ಸ್ಟಾಫ್ಸ್ ಕೂಡ ತುಂಬ ಫ್ರೆಂಡ್ಲಿ ಹಾಗೆ ಹೆಲ್ಪ್ಫುಲ್ ಆಗಿದ್ರು. ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಓವರ್ ಆಗಿ ಹೇಳ್ಬೇಕಂದ್ರೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಖುಷಿ ಆಯಿತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.